Namaste, welcome to the 22nd session. Organizational Development. In today's class, we are going to study the introduction to organizational development. In the previous class, we had studied the introduction to organizational change. What are the learning objectives? Here, we are going to study the concept of organizational development to understand the major terms used in. Organizational development session outcomes it helps to know the concept of organizational development. Is it assists in effective implementation of change by understanding the basic concept of organizational development? So, once we know uh, the concept of organizational development, it is easy for us to implement the change. ಇಂಟ್ರಡಕ್ಷನ್ ಟು ಆರ್ಗನೈಜೇಷನಲ್ ಡೆವಲಪ್ಮೆಂಟ್ ಚೇಂಜ್ ಅಕರ್ಸ್ ನಾಟ್ ಓನ್ಲಿ ಇನ್ ಟೆಕ್ನಾಲಜಿ ಬಟ್ ಆಲ್ಸೋ ಇನ್ ಹ್ಯೂಮನ್ ವ್ಯಾಲ್ಯೂಸ್ ಆಟಿಟ್ಯೂಡ್ ರಿಲೇಷನ್ಶಿಪ್ ಆರ್ಗನೈಜೇಷನಲ್ ಕ್ಲೈಮೇಟ್ ಕಲ್ಚರ್ ಎಟ್ಸೆಟ್ರಾ ಸೊ ನಿಮ್ಗೆ ಗೊತ್ತಿದೆ ಬದಲಾವಣೆ ಅಂತ ಹೇಳುವಂಥದ್ದು ತಂತ್ರಜ್ಞಾನದಲ್ಲಿ ಮಾತ್ರ ಅಲ್ಲ ಆದ್ರೆ ಮನುಷ್ಯನ ಮೌಲ್ಯಗಳಲ್ಲಿ ಆಗ್ಬೋದು ಅವನ ಆಟಿಟ್ಯೂಡ್ಗಳಲ್ಲಿ ಆಗ್ಬಹುದು ಅವನ ಸಂಬಂಧಗಳಲ್ಲಿ ಆಗ್ಬಹುದು ಇಡೀ ಆರ್ಗನೈಜೇಷನ್ ಇದು ಕ್ಲೈಮೇಟ್ ಹೇಗಿದೆ ಅದರ ಮೇಲೆ ಆಗಿರ್ಬೋದು ಕಲ್ಚರ್ ಆಗಿರ್ಬೋದು ಸೊ ಬದಲಾವಣೆ ಅಂತ ಹೇಳುವಂಥದ್ದು ಎಲ್ಲ ಕಡೆಯಿಂದ ಕೂಡ ಬಂದೇ ಬರ್ತದೆ ದ ಚೇಂಜ್ ಹ್ಯಾಸ್ ಟ್ರೆಮೆಂಡಸ್ ಇಂಪ್ಯಾಕ್ಟ್ ಆನ್ ದ ಆರ್ಗನೈಸೇಷನ್ ಸೊ ಪ್ರೀವಿಯಸ್ ಕ್ಲಾಸಲ್ಲಿ ಕೂಡ ನಾವು ಡಿಸ್ಕಸ್ ಮಾಡಿದ್ವು ಒಂದು ಬದಲಾವಣೆ ಆದರೆ ಅದು ಆರ್ಗನೈಸೇಷನ್ ಅತಿಯಾದ ಪ್ರಭಾವವನ್ನು ಬೀಳ್ತದೆ ಮ್ಯಾನೇಜ್ಮೆಂಟ್ ಕ್ಯಾನ್ ಎಫೆಕ್ಟಿವ್ಲಿ ಮೀಟ್ ದಿಸ್ ಚಾಲೆಂಜಸ್ ಥ್ರೂ ಸಿಸ್ಟಮ್ಯಾಟಿಕ್ ಆ್ಯಂಡ್ ಪ್ಲಾನ್ಡ್ ಎಫರ್ಟ್ ಸಿಸ್ಟಮ್ಯಾಟಿಕ್ ಮತ್ತು ಪ್ಲ್ಯಾಂಡ್ ಎಫರ್ಟ್ ಹಾಕುವ ಮೂಲಕ ಒಂದು ವ್ಯವಸ್ಥಿತವಾಗಿ ಅದರ ಬಗ್ಗೆ ಯೋಚನೆ ಮಾಡಿ ಅವರು ಹೊಸ ಬದಲಾವಣೆಯನ್ನ ಉತ್ತಮ ರೀತಿಯಲ್ಲಿ ಬಳಸ್ಕೋಬಹುದು ಆರ್ಗನೈಸೇಷನಲ್ ಡೆವಲಪ್ಮೆಂಟ್ ಓಡಿ ಅಂತ ಹೇಳ್ತೇವೆ ಹ್ಯಾಸ್ ಎಮರ್ಜ್ಡ್ ಟು ಹೆಲ್ಪ್ ದ ಪ್ಲಾನ್ ಚೇಂಜ್ ಫಾರ್ ಆರ್ಗನೈಜೇಷನಲ್ ಎಫೆಕ್ಟಿವ್ನೆಸ್ ಯಾಕೆ ಆರ್ಗನೈಜೇಷನ್ ಡೆವಲಪ್ಮೆಂಟ್ ಬಂತು ಆರ್ಗನೈಜೇಷನ್ ಡೆವಲಪ್ಮೆಂಟ್ ಯಾಕೆ ಬಂತು ಅಂತ ಹೇಳಿದ್ರೆ ಚೇಂಜ್ ಇದೆ ಅಲ್ಲ ಬದಲಾವಣೆ ಇದೆ ಅಲ್ಲ ಬದಲಾವಣೆಯನ್ನ ಏನ್ ಹೇಳೋದು ಒಂದು ಬಿಸ್ನೆಸ್ ಅಲ್ಲಿ ಇಂಪ್ಲಿಮೆಂಟ್ ಮಾಡ್ಲಿಕ್ಕೋಸ್ಕರ ಇಟ್ ಹ್ಯಾಸ್ ಎಮರ್ಸ್ ಟು ಹೆಲ್ಪ್ ದ ಪ್ಲಾನ್ ಚೇಂಜ್ ಫಾರ್ ಆರ್ಗನೈಸೇಷನ್ ಇಫೆಕ್ಟಿವ್ನೆಸ್ ಪ್ಲಾನ್ಡ್ ಚೇಂಜ್ ಫಸ್ಟ್ ಆಗೋದಕ್ಕಿಂತ ಮುಂಚೆನೆ ನಾವು ಚೇಂಜ್ ಅಂದ್ರೆ ಬದಲಾವಣೆಗೆ ಹೇಗೆ ಒಗ್ಗಿಕೊಳ್ಬೇಕು ಅಂತ ಹೇಳಿ ನಾವು ತಯಾರಾಗ್ತೇವಲ್ಲ ಸೊ ಆರ್ಗನೈಸೇಷನ್ ಡೆವಲಪ್ಮೆಂಟ್ ಅದಕ್ಕೆ ಸಹಾಯ ಮಾಡ್ತದೆ ಓಡಿ ಕಾನ್ಸಂಟ್ರೇಟ್ಸ್ ಆನ್ ಪೀಪಲ್ ಡೈಮೆನ್ಷನ್ಸ್ ಲೈಕ್ ನಾರ್ಮ್ಸ್ ವ್ಯಾಲ್ಯೂಸ್ ಆಟಿಟ್ಯೂಡ್ ರಿಲೇಶನ್ಶಿಪ್ ಎಟ್ಸೆಟ್ರಾ ಆರ್ಗನೈಸೇಷನ್ ಡೆವಲಪ್ಮೆಂಟ್ ಏನ್ ಯಾವ್ ಇದು ಹೆಚ್ಚು ಯಾವುದಕ್ಕೆ ಗಮನ ಕೊಡ್ತದೆ ನಾಮ್ಸ್ ವ್ಯಾಲ್ಯೂಸ್ ಇದು ವಸ್ತುಗಳಿಗಿಂತ ಮನುಷ್ಯರ ಬಗ್ಗೆ ಹೆಚ್ಚು ಗಮನ ಕೊಡ್ತದೆ ಆರ್ಗನೈಸೇಷನ್ ಡೆವಲಪ್ಮೆಂಟ್ ಓಕೆ ಓಡಿ ಈಸ್ ಅ ಬ್ರಾಡರ್ ಕಾನ್ಸೆಪ್ಟ್ ಅಂಡ್ ಇನ್ಕ್ಲೂಡ್ಸ್ ಮ್ಯಾನೇಜ್ಮೆಂಟ್ ಡೆವಲಪ್ಮೆಂಟ್ ಅಂಡ್ ಟ್ರೈನಿಂಗ್ ಆಸ್ ದ ಪ್ರೈಮರಿ ಆಫ್ ಓಡಿ ಈಸ್ ಟು ಚೇಂಜ್ ನೇಚರ್ ಆಫ್ ಟೋಟಲ್ ಆರ್ಗನೈಸೇಷನ್ಸ್ ಅಂದ್ರೆ ಇಟ್ ಈಸ್ ಅ ಬ್ರಾಡರ್ ಕಾನ್ಸೆಪ್ಟ್ ಆರ್ಗನೈಸೇಷನ್ ಡೆವಲಪ್ಮೆಂಟ್ ಅಂತ ಹೇಳೋದು ತುಂಬಾ ವಿಶಾಲವಾದ ಅರ್ಥವನ್ನ ಹೊಂದಿದೆ ಅದರಲ್ಲಿ ತುಂಬಾ ವಿಷಯ ಬರ್ತದೆ ಇಟ್ ಇನ್ಕ್ಲೂಡ್ಸ್ ಮ್ಯಾನೇಜ್ಮೆಂಟ್ ಡೆವಲಪ್ಮೆಂಟ್ ಎಂ ಡಿ ಅಂತ ಹೇಳ್ತೇವೆ ಮ್ಯಾನೇಜ್ಮೆಂಟ್ ಡೆವಲಪ್ಮೆಂಟ್ ಮತ್ತೆ ಟ್ರೈನಿಂಗ್ ಓಕೆ ಈಗ ಒಂದು ಒಬ್ಬ ವ್ಯಕ್ತಿ ಒಂದು ಸಂಸ್ಥೆಗೆ ಜಾಯ್ನ್ ಆಗುವಾಗ ಅವನಿಗೇನು ಗೊತ್ತಿರೋದಿಲ್ಲ ರೈಟ್ ಟ್ರೈನಿಂಗ್ ಬೇಕೇ ಬೇಕಾಗ್ತದೆ ಆ ಆರ್ಗನೈಸೇಷನ್ ಇದು ಕ್ಲೈಮೇಟ್ಗೆ ಅವನು ಹೊಂದಿಕೊಳ್ಳಬೇಕಾಗ್ತದೆ ಅದಕ್ಕೋಸ್ಕರ ಅವನಿಗೆ ಟ್ರೈನಿಂಗ್ ಬೇಕು ಅವನಿಗೆ ಸಪೋರ್ಟ್ ಬೇಕು ಅವನ ವ್ಯಾಲ್ಯೂಸ್ ಸಿಸ್ಟಮ್ ಬೇರೆ ಆಗಿರ್ಬೋದು ಓಕೆ ಅವನು ಬೆಳೆದಿರುವಂತ ರೀತಿ ಬೇರೆ ಆಗಿರ್ಬೋದು ಈಗ ಅವನು ತುಂಬಾ ಅಂದ್ರೆ ಸಂಕುಚಿತ ಮನೋಭಾವದವನಾಗಿದ್ರೆ ಆರ್ಗನೈಜೇಷನ್ ತುಂಬಾ ವಿಶಾಲ ಮನಸ್ಥಿತಿ ಇದ್ದದ್ದು ಆಗಿದ್ದಿದ್ರೆ ಅವನು ಬದಲಾವಣೆ ಆಗ್ಲೇಬೇಕಾಗ್ತದೆ ಅವನು ಹೀಗೆ ಹೊಸ ಆರ್ಗನೈಸೇಷನ್ ಯಾವ ತರ ಇದೆ ಅದೇ ರೀತಿ ಅವನು ಬದಲಾವಣೆ ಆಗಬೇಕಾಗ್ತದೆ ರೈಟ್ ಸೊ ಅದಕ್ಕೋಸ್ಕರ ಅವನಿಗೆ ಟ್ರೈನಿಂಗ್ ಬೇಕಾಗ್ತದೆ ಸೊ ಆರ್ಗನೈಜೇಷನ್ ಡೆವಲಪ್ಮೆಂಟ್ ಇನ್ಕ್ಲೂಡ್ಸ್ ಮ್ಯಾನೇಜ್ಮೆಂಟ್ ಡೆವಲಪ್ಮೆಂಟ್ ಅಂಡ್ ಟ್ರೈನಿಂಗ್ ಆಸ್ ಇಟ್ ಸಬ್ ಸಿಸ್ಟಮ್ಸ್ ಆಸ್ ಅ ಪ್ರೈಮರಿ ಆಬ್ಜೆಕ್ಟಿವ್ ಆಫ್ ಆರ್ಗನೈಸೇಷನ್ ಡೆವಲಪ್ಮೆಂಟ್ ಇಸ್ ಟು ಚೇಂಜ್ ನೇಚರ್ ಆಫ್ ಆರ್ಗನೈಸೇಷನ್ ಸೊ ಯಾಕೆ ಆರ್ಗನೈಜೇಷನ್ಸ್ ಬದಲಾವಣೆ ಆಗ್ತಾ ಹೋಗ್ತದೆ ಪ್ರತಿ ಈಗ ನೋಡಿ ಹತ್ತು ವರ್ಷದ ಮುಂಚೆ ಹೇಗಿತ್ತು ಒಂದು ಸಂಸ್ಥೆ ಅದು ಈಗ ಇಲ್ಲ ನೀವು ಜಪಾನ್ ಅಲ್ಲಿ ನೋಡಿರ್ಬಹುದು ಅಲ್ಲಿ ಹೆಚ್ಚಿನದಾಗಿ ಒಮ್ಮೆ ಕೆಲಸಕ್ಕೆ ಒಂದು ಆರ್ಗನೈಜೇಷನ್ ಸೇರಿದ ನಂತರ ಹೆಚ್ಚಿನ ಜನ ರಿಟೈರ್ಮೆಂಟ್ ಆಗೋ ತನಕ ಕೂಡ ಅದೇ ಆರ್ಗನೈಸೇಷನ್ ಅಲ್ಲಿ ಇರ್ತಾರೆ ಎಂಪ್ಲಾಯಿ ಲಾಯಲ್ಟಿ ತುಂಬಾ ಹೈಯೆಸ್ಟ್ ಇದೆ ಇಲ್ಲಿ ಜಪಾನ್ ಅಲ್ಲಿ ನಮ್ಮಲ್ಲಿ ಕೂಡ ಹಾಗೆ ಇತ್ತು ಮುಂಚೆ ಒಂದು ಆರ್ಗನೈಸೇಷನ್ ಅದು ಸೇರಿದ ನಂತರ ರಿಟೈರ್ಮೆಂಟ್ ಆಗೋ ತನಕ ಅಲ್ಲೇ ಇರ್ತಾರೆ ಬಟ್ ಈಗ ಹಾಗಲ್ಲ ಜನ ಬರ್ತಾರೆ ಒಂದ್ಸರಿ ಎಕ್ಸ್ಪೀರಿಯೆನ್ಸ್ ಆಗ್ತದೆ ಅವ್ರಿಗೆ ಇದಕ್ಕಿಂತ ಒಳ್ಳೆ ಅಪರ್ಚುನಿಟಿ ಅಂತ ಇದ್ದಾಗ ಕ್ವಿಟ್ ಮಾಡ್ತಾರೆ ತಲೆ ಕೆಡಿಸ್ಕೊಳ್ಳೋದಿಲ್ಲ ರೈಟ್ ಸೊ ಬದಲಾವಣೆ ಆಗ್ತಾ ಇರ್ತದೆ ಆರ್ಗನೈಸೇಷನ್ ಅಲ್ಲಿ ಅದನ್ನ ನಾವು ಹೇಗೆ ಸರಿಯಾಗಿ ಅದಕ್ಕೆ ವ್ಯವಸ್ಥಿತವಾಗಿ ನಾವು ಸಿದ್ಧರಾಗಬೇಕು ಅಂತ ಹೇಳೋದಕ್ಕೆ ಆರ್ಗನೈಸೇಷನ್ ಡೆವಲಪ್ಮೆಂಟ್ ನಮಗೆ ಸಹಾಯ ಮಾಡ್ತದೆ ಆರ್ಗನೈಸೇಷನ್ ಡೆವಲಪ್ಮೆಂಟ್ ಇಸ್ ಅ ಟೆಕ್ನಿಕ್ ಆಫ್ ಪ್ಲಾನ್ ಚೇಂಜ್ ನಾವು ಪ್ಲಾನ್ ಮಾಡ್ತೇವಲ್ಲ ಅದಕ್ಕೆ ಆರ್ಗನೈಜೇಷನ್ ಡೆವಲಪ್ಮೆಂಟ್ ಅಂತ ಹೇಳುವ ಟೆಕ್ನಿಕ್ ಅನ್ನ ಬಳಸ್ತೇವೆ ಇಟ್ ಸೀಕ್ಸ್ ಟು ಚೇಂಜ್ ಬಿಲೀಫ್ಸ್ ಆಟಿಟ್ಯೂಡ್ಸ್ ವ್ಯಾಲ್ಯೂಸ್ ಸ್ಟ್ರಕ್ಚರ್ಸ್ ಅಂಡ್ ಎಂಟೈರ್ ಕಲ್ಚರ್ ಆಫ್ ದ ಆರ್ಗನೈಸೇಷನ್ ಸೊ ದಟ್ ದ ಆರ್ಗನೈಸೇಷನ್ ಮೇ ಬೆಟರ್ ಅಡಾಪ್ಟ್ ಟು ಟೆಕ್ನಾಲಜಿ ಆಫ್ ಚೇಂಜ್ ಈಗ ನೋಡಿ ಒಂದು ಆರ್ಗನೈಜೇಷನಲ್ ಚೇಂಜ್ ಬಂದ ತಕ್ಷಣ ನಾನೀಗ ಹೇಳಿದೆ ಕಂಪ್ಯೂಟರ್ಸ್ ಓಕೆ ಇಂಟ್ರೊಡ್ಯೂಸ್ ಆದಾಗ ಏನಾಗ್ತಿತ್ತು ಅದು ಟೆಕ್ನಾಲಜಿಕಲ್ ಚೇಂಜ್ ರೈಟ್ ಮೇ ಬಿ ಬೆಟರ್ ಅಡಾಪ್ಟ್ ಟು ಟೆಕ್ನಾಲಜಿ ಆ್ಯಂಡ್ ಲಿವ್ ವಿತ್ ಪೇಸ್ ಆಫ್ ದ ಚೇಂಜ್ ಕಂಪ್ಯೂಟರ್ ಬಂದ ಮೇಲೆ ಅದು ಮತ್ತೆ ಹೋಗಲಿಕ್ಕೆ ಸಾಧ್ಯ ಇಲ್ಲ ರೈಟ್ ಸೊ ಅದಕ್ಕೆ ಕಂಪ್ಯೂಟರ್ ಬಂದಾಗ ಏನಾಗಬೇಕು ನಮ್ಮ ಆರ್ಗನೈಸೇಷನ್ ಕೂಡ ನಂಬಿಕೆಗಳು ಬದಲಾಗ್ತವೆ ಇಲ್ಲಿ ತನಕ ಯಾರೋ ಒಬ್ಬ ಅಕೌಂಟೆಂಟ್ ಇದ್ದ ಅವನೇ ಕೆಲಸ ಮಾಡ್ತಿದ್ದ ಎಲ್ಲರೂ ಅವನ ಮೇಲೆ ಡಿಪೆಂಡ್ ಆಗಿದ್ರು ಈಗ ಕಂಪ್ಯೂಟರ್ ಬಂತು ಓಕೆ ಟ್ಯಾಲಿ ಇದೆ ಅದೇ ಬ್ಯಾಲೆನ್ಸ್ ಶೀಟ್ ಮಾಡುತ್ತೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಮಾಡುತ್ತೆ ಅಕೌಂಟ್ಸ್ ಅದೇ ಮಾಡುತ್ತೆ ಆಟೋಮ್ಯಾಟಿಕಲಿ ನಾವು ಇನ್ಪುಟ್ ಕೊಟ್ರೆ ಆಯ್ತು ಈಗ ಆ ವ್ಯಕ್ತಿಗೆ ಏನಿಸ್ತದೆ ಅವನ ಕೆಲಸದ ಇಂಪಾರ್ಟೆನ್ಸ್ ಕಡಿಮೆ ಆಗುತ್ತೆ ಅಲ್ಲಿ ಬಟ್ ಅವನು ಕೂಡ ಹೊಸದಕ್ಕೆ ಅಡ್ಜಸ್ಟ್ ಆಗಬೇಕು ಉಳಿದವರು ಕೂಡ ಹೊಸದಕ್ಕೆ ಅಡ್ಜಸ್ಟ್ ಆಗಬೇಕು ದೇ ಹ್ಯಾವ್ ಟು ಚೇಂಜ್ ದಿಯರ್ ಬಿಲೀಫ್ಸ್ ಆಟಿಟ್ಯೂಡ್ಸ್ ವ್ಯಾಲ್ಯೂಸ್ ಸ್ಟ್ರಕ್ಚರ್ಸ್ ಎಂಟೈಯರ್ ಕಲ್ಚರ್ ಆಫ್ ದ ಆರ್ಗನೈಸೇಷನ್ ಓಕೆ ಇದೆಲ್ಲ ಚೇಂಜ್ ಮಾಡಲಿಕ್ಕೆ ಆರ್ಗನೈಜೇಷನ್ ಡೆವಲಪ್ಮೆಂಟ್ ಅಂತ ಹೇಳುವ ಟೆಕ್ನಿಕ್ ಅನ್ನು ಬಳಸ್ತೇವೆ ನಾವು ಇಟ್ ಈಸ್ ಅ ಕಾಂಪ್ರಿಹೆನ್ಸಿವ್ ಸ್ಟ್ರಾಟಜಿ ಫಾರ್ ದ ಆರ್ಗನೈಜೇಷನ್ ಇಂಪ್ರೂವ್ಮೆಂಟ್ ಆರ್ಗನೈಜೇಷನ್ ಇಂಪ್ರೂವ್ ಮಾಡಲಿಕ್ಕೆ ಒಂದು ಸಂಸ್ಥೆಯ ಓಕೆ ಒಳಿತಿಗೆ ನಾವು ಓಡಿಯನ್ನು ಬಳಸ್ತೇವೆ ಇಟ್ ಈಸ್ ಅ ಲಾಂಗ್ ರೇಂಜ್ ಇಟ್ ಈಸ್ ಅ ಲಾಂಗ್ ರೇಂಜ್ ಎಫರ್ಟ್ ಟು ಇಂಪ್ರೂವ್ ಅನ್ ಆರ್ಗನೈನ್ಸ್ ಪ್ರಾಬ್ಲಮ್ ಸಾಲ್ವಿಂಗ್ ಆಂಡ್ ರಿನೂವಲ್ ಪ್ರೋಸೆಸಸ್ ನೋಡಿ ಪ್ರತಿಯೊಂದು ಆರ್ಗನೈಸೇಷನ್ಗೆ ಕೂಡ ಪ್ರಾಬ್ಲಮ್ ಸಾಲ್ವಿಂಗ್ ಮೆಥಡ್ ಗೊತ್ತಿರಬೇಕು ಹೊಸದಾಗಿ ಸಮಸ್ಯೆಗಳು ಬಿಸ್ನೆಸ್ ಅಂತ ಹೇಳಿದ್ನಂದ್ರೆ ಸಮಸ್ಯೆಗಳು ಸವಾಲುಗಳು ಬರ್ತಾ ಇರ್ತವೆ ಅದನ್ನ ಹೇಗೆ ಸಾಲ್ವ್ ಮಾಡೋದು ಪ್ರತಿ ಸವಾಲಿಗೆ ಕೂಡ ಹೇಗೆ ನಾವು ಅದಕ್ಕೊಂದು ಆನ್ಸರ್ ಫೈಂಡ್ ಔಟ್ ಮಾಡೋದು ಅದಕ್ಕೆ ಸೊಲ್ಯೂಷನ್ ಏನು ಪರಿಹಾರ ಏನು ಅಂಡ್ ರಿನೂವಲ್ ಪ್ರೋಸೆಸ್ ಹೊಸದಾಗಿ ಎಮರ್ಜ್ ಆಗ್ತಾ ಇರ್ತದೆ ಆರ್ಗನೈಸೇಷನ್

ಆ ಪ್ಲಾನ್ ಹೇಗಿರಬೇಕು ಅಂದ್ರೆ ನಮಗೆ ಬರುವ ಸವಾಲುಗಳನ್ನ ನಾವು ಅದಕ್ಕೆ ಪರಿಹಾರವನ್ನ ಕಂಡುಕೊಳ್ಳುವಂತೆ ಮಾಡುವಂತಹ ಒಂದು ಏನು ಪ್ರಯತ್ನ ಬೇಕು ಸೊ ಆ ಪ್ರಯತ್ನ ನಮಗೆ ಆರ್ಗನೈಸೇಷನ್ ಡೆವಲಪ್ಮೆಂಟ್ ಅಂತ ಹೇಳ್ಬೋದು ತ್ರೂ ಮೋರ್ ಇಫೆಕ್ಟಿವ್ ಅಂಡ್ ಕೊಲಾಬರೇಟಿವ್ ಮ್ಯಾನೇಜ್ಮೆಂಟ್ ಕಲ್ಚರ್ ಸೊ ಮ್ಯಾನೇಜ್ಮೆಂಟ್ ಕೂಡ ಪಕ್ಕಾ ರೆಡಿ ಆಗಬೇಕು ಓಕೆ ಇಂಥ ಸಮಸ್ಯೆ ಓಕೆ ನಾವು ಅದಕ್ಕೆ ಹೇಗೆ ರೆಡಿ ಇದ್ದೇವೆ ಎಲ್ಲ ಸಮಸ್ಯೆಗಳನ್ನ

OD is a comprehensive strategy for organizational improvement. OD focuses more on short-term short-range plans. OD is a long-range effort to improve an organization's problem-solving mechanisms. OD concentrates on people dimensions like norms, values, attitudes, relationship, etc. See here which of the following is not true? Which is false here? OD focuses more on short-range plans. This is wrong. Organizational development uses dash to guide and effect the change. Chief executive officer, president of the organization, trade union secretary, change agent, or consultant. Change agent. Or organizational development uses change agent to guide and affect the change. So, these are the references. Thank you.